ನಾನೀ ಒಂದು 26 ಡಿಸೆಂಬರ್ ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಸೊ ಕೆಲವೊಂದು ಫ್ಯಾಕ್ಟ್ಸ್ ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಫಸ್ಟ್ ನೋಡೋದಾದ್ರೆ ಸೊ ಬಾಬರ್ ಬಗ್ಗೆ. ಸೊ ಆಲ್ರೆಡಿ ನಮ್ಗೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ಮೊಘಲ್ ಎಂಪೈರ್ ಫೌಂಡರ್ ಅಥವಾ ಸ್ಥಾಪಕರಾಗಿರುವಂತಹ ಜಹೀರ್ ಅಲ್ ದಿನ್ ಮೊಹಮ್ಮದ್ ಬಾಬರ್ ಶಾ ಅವರು ಸೊ 1530ರಲ್ಲಿ ಡಿಸೆಂಬರ್ 26ಕ್ಕೆ ಮರಣ ಹೊಂದಿರೋದನ್ನ ನಾವು ನೋಡ್ಬೋದು. ಸೊ ಬಾಬರ್ ಅಂತ ಬಂದಾಗ ಅವರ ಒಂದು ಫೇಮಸ್ ಕನ್ಸ್ಟ್ರಕ್ಷನ್ ಯಾವ್ದು ಅಂತ ನಾವು ನೋಡೋದಾದ್ರೆ ಪುರಾಣ ಕಿಲಾ, ಡೆಲ್ಲಿಯಲ್ಲಿ ಇರುವಂತಹ ಒಂದು ಪುರಾಣ ಕಿಲಾ. ಸೊ ಅವ್ರು ಕಟ್ಟಿಸಿರುವುದನ್ನ ನಾವು ನೋಡ್ತೀವಿ. ಸೊ ಬಾಬರ್ಗೆ ಸಂಬಂಧಪಟ್ಟಿರುವಂತ ಒಂದು ಆಟೋಬಯೋಗ್ರಫಿ ಅಂತ ಬಂದಾಗ ಬಾಬರ್ ನಾಮ ಅಂತ ನಾವು ನೋಡ್ತೀವಿ. ಅದು ಇಸ್ಲಾಮಿಕ್ ಲಿಟ್ರೇಚರ್ ಅಲ್ಲಿ ಇತ್ತು. ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿರೋರು ಯಾರು ಅಂದ್ರೆ ಆಲೆಟ್ ಬೆವರೇಜ್. ಸೊ ಯಾವಾಗ 1922ರಲ್ಲಿ. ಓಕೆ, ಸೊ ಈ ರೀತಿಯಾಗಿ ಬಾಬರ್ ಡಿಸೆಂಬರ್ 26ಕ್ಕೆ 1530ರಲ್ಲಿ ಮರಣ ಹೊಂದಿದ್ರು ಅಂತ ನಾವಿಲ್ಲಿ ನೋಡ್ತೇವೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಚಾರ್ಲ್ಸ್ ಬ್ಯಾಬೇಜ್ ಅವರು. ಸೊ ಎಲ್ರಿಗೂ ಗೊತ್ತಿರೋ ಪ್ರಕಾರ ಚಾರ್ಲ್ಸ್ ಬ್ಯಾಬೇಜ್ ಅಂತ ಬಂದ್ರೆ ಫಾದರ್ ಆಫ್ ಕಂಪ್ಯೂಟರ್ ಅಂತ ನೋಡ್ತೀವಿ. ಸೊ ಇವರು ಕೂಡ ಡಿಸೆಂಬರ್ 26 1792ರಲ್ಲಿ ಜನಿಸಿದ್ರು ಅಂತ ನಾವು ನೋಡ್ತೀವಿ. ಸೊ ಬ್ಯಾಬೇಜ್ ಅಂತ ಬಂದಾಗ ಎಸ್ಪೆಷಲಿ ಇವರು ಡಿಜಿಟಲ್ ಪ್ರೋಗ್ರಾಮಬಲ್ ಕಂಪ್ಯೂಟರ್ನ ಕಾನ್ಸೆಪ್ಟ್ ನ ಕಂಡುಹಿಡಿದವರು ಅಂತ ನಾವು ನೋಡ್ತೀವಿ. ಸೊ ಅದೇ ರೀತಿಯಾಗಿ ನಾವು ನಿಮ್ಗೆಲ್ರಿಗೂ ಗೊತ್ತಿದ ಪ್ರಕಾರ ಇವರನ್ನ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ನೋಡೋಣ. ಸೊ ಅಲ್ಲಿ ಗೊತ್ತಿರೋ ಪ್ರಕಾರ 2004ರಲ್ಲಿ ಡಿಸೆಂಬರ್ 26 ಸೊ ಪ್ರಪಂಚದ 5ನೇ ಅತಿ ದೊಡ್ಡ ಭೂಕಂಪ ಸಂಭವಿಸಿತ್ತು. ಎಲ್ಲಿ ಅಂತಂದ್ರೆ ಇಂಡಿಯನ್ ಓಷನ್ ಅಲ್ಲಿ. ಸೊ ಅಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಪ್ರಕಾರ ಸೌತ್ ಲೈಕ್ ಸೌತ್ ಈಸ್ಟ್ ಏಷ್ಯಾ ಮತ್ತೆ ಸದರ್ನ್ ರೀಜನ್ಸ್ ಅಲ್ಲಿ ಅಲ್ಲಿರುವಂತ ಸುಮಾರು ಜನರು ಮರಣ ಹೊಂದಿದ್ರು, ಲೈಕ್ ಲಕ್ಷಾಂತರ ಜನ ಮರಣ ಹೊಂದಿದ್ರು ಅಂತ ನಾವಿಲ್ಲಿ ನೋಡ್ತೀವಿ. ಓಕೆ, ಸೊ ಈ ಒಂದು ಅರ್ಥ್ ಕ್ವೇಕ್ ಇಂಟೆನ್ಸಿಟಿ ಎಷ್ಟಿತ್ತು ಅಂತ ಮ್ಯಾಗ್ನಿಟ್ಯೂಡ್ ಎಷ್ಟಿತ್ತು ಅಂತ ನೋಡೋದಾದ್ರೆ ಸೊ 9 ಮ್ಯಾಗ್ನಿಟ್ಯೂಡ್ಸ್ ಈ ಅರ್ತ್ ಕ್ವೇಕ್. ಸೊ 9 ಮ್ಯಾಗ್ನಿಟ್ಯೂಡ್ ಹೊಂದಿರುವಂತ ಒಂದು ಅರ್ತ್ ಕ್ವೇಕ್ ಅಂತ ಬಂದ್ರೆ ಈ ಒಂದು ಇಂಡೋನೇಷ್ಯಾದಲ್ಲಿ ಬಂದಿರುವಂತ ಸುನಾಮಿ ಅಂತ ನಾವು ನೋಡ್ತೀವಿ. ಸೊ 1900 ಅಂತ ಬಂದಿರುವಂತ ವರ್ಲ್ಡ್ಸ್ 5th ಲಾರ್ಜೆಸ್ಟ್ ಅರ್ತ್ ಕ್ವೇಕ್ ಅಂತ ಬಂದಾಗ ನಾವು ಈ ಸುನಾಮಿ 2004 ಡಿಸೆಂಬರ್ 26ಕ್ಕೆ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಬಾಬಾ ಅಮ್ಟೆ. ಸೊ ಬಾಬಾ ಅಮ್ಟೆ ಅಂತ ಬಂದಾಗ ಇವರ ಒಂದು ಫುಲ್ ನೇಮ್ ಅಂತ ಬಂದ್ರೆ ಮುರಳೀಧರ್ ದೇವಿದಾಸ್ ಅಮ್ಟೆ ಅಂತ ನೋಡ್ತೀವಿ. ಇವರು ಲೈಕ್ ಇವರ ಬರ್ತ್ ಡೇ ಅಂತ ಬಂದಾಗ 26 ಡಿಸೆಂಬರ್ 1914ರಲ್ಲಿ ಇವರ ಬರ್ತ್ ಡೇ ಅಂತ ನಾವು ನೋಡ್ತೀವಿ. ಸೊ ಎಸ್ಪೆಷಲಿ ಬಾಬಾ ಅಮ್ಟೆ ಅವರು ಅಂತ ಬಂದಾಗ ಇವರೊಂದು ಸೋಷಿಯಲ್ ವರ್ಕರ್, ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ನೋಡ್ತೀವಿ. ಸೊ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಎಸ್ಪೆಷಲಿ ಕುಷ್ಠರೋಗಿಗಳನ್ನ ರಿಹಾಬಿಲಿಟೇಟ್ ಮಾಡಿ ಅವ್ರನ್ನ ಎಂಪವರ್ ಮಾಡಿ ಮೋಟಿವೇಟ್ ಮಾಡಿರುವಂತ ಒಂದು ವ್ಯಕ್ತಿಯಾಗಿ ನಾವು ಇವರನ್ನ ಲೈಕ್ ಹಿಸ್ಟ್ರಿಯಲ್ಲಿ ನೋಡ್ತೀವಿ. ಸೊ ಬಾಬಾ ಅಂಬೇಡ್ಕರ್ ಅವರು ಅಂತ ಬಂದಾಗ ಈವನ್ ಹಿ ವಾಸ್ ಅ ಫ್ರೀಡಮ್ ಫೈಟರ್ ಅಂಡ್ ಆಲ್ಸೋ ಹಿ ವಾಸ್ ನರ್ಮ್ ಲೈಕ್ ಹಿ ವಾಸ್ ಅ ಪಾರ್ಟ್ ಆಫ್ ನರ್ಮದಾ ಬಚಾವ್ ಆಂದೋಲನ ಅಂತ ಕೂಡ ನಾವು ನೋಡಬಹುದು. ಸೊ ಇವರ ಒಂದು ಕೆಲಸವನ್ನ ಗುರುತಿಸಿ ಸೊ ನಮ್ಮ ಸರ್ಕಾರ ಅವರಿಗೆ ಪದ್ಮಶ್ರೀ, ಪದ್ಮವಿಭೂಷಣ್, ಗಾಂಧಿ ಪೀಸ್ ಪ್ರೈಸ್ ಕೊಟ್ಟಿರೋದನ್ನ ಕೂಡ ನಾವು ನೋಡ್ತೀವಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಬಾಬಾ ಅಂಬೇಡ್ಕರ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ಶಹೀದ್ ಉಧಮ್ ಸಿಂಗ್. ಸೊ ಶಹೀದ್ ಉಧಮ್ ಸಿಂಗ್ ಅಂತ ಬಂದಾಗ ಇವರೊಂದು ರಿವಲ್ಯೂಷನರಿ ಇವರನ್ನ ಪೆಂಟೋವಲ್ ಪ್ರಿಸನ್ ಅಲ್ಲಿ ಡಿಸೆಂಬರ್ 26ಕ್ಕೆ ಇವರನ್ನ ಸಾಯಿಸಿರೋದು ಅಥವಾ ಹ್ಯಾಂಗ್ ಮಾಡಿರೋದನ್ನ ನಾವು ನೋಡ್ತೀವಿ. ಓಕೆ, ಸೊ ಇಲ್ಲೇನಂತಂದ್ರೆ ಎಸ್ಪೆಷಲಿ ಉಧಮ್ ಸಿಂಗ್ ಉಧಮ್ ಸಿಂಗ್ ಅಂತ ಬಂದಾಗ ಹಿ ವಾಸ್ ಬಾರ್ನ್. ಸೊ ಶಹೀದ್ ಉಧಮ್ ಸಿಂಗ್ ಬರ್ತ್ ಡೇ ಡಿಸೆಂಬರ್ 26 ಅಂತ ನಾವು ನೋಡ್ತೀವಿ. ಸೊ ಆಕ್ಚುಲಿ ಇಲ್ಲಿ ನೋಡೋದಾದ್ರೆ ಸೊ ಉಧಮ್ ಸಿಂಗ್ ಅನ್ನೋರು ಯಾರು ಅಂತಂದ್ರೆ ಸೊ ಜಲಿಯನ್ ಬಾಲಾಬಾಗ್ ಮಸೀಕರ್ ಆಯ್ತಲ್ಲ ಹತ್ಯಾಕಾಂಡ 1919ರಲ್ಲಿ. ಸೊ ಅಂದ್ರೆ ಅದಕ್ಕೆ ಕಾರಣವಾಗಿರುವಂತಹ ಬ್ರಿಟಿಷ್ ಫೋರ್ಸಸ್ ಅಲ್ಲಿ ಬ್ರಿಟಿಷ್ ಅಡ್ಮಿನಿಸ್ಟ್ರೇಟರ್ ಆಗಿರುವ ಮೈಕಲ್ ಓ ಡಯರ್ ಅವರನ್ನ ಸೊ ಓಪನ್ ಫೈರ್ ಮಾಡಿರೋದು ಯಾವಾಗ 1940ರಲ್ಲಿ ಲೈಕ್ ಮೈಕಲ್ ಓ ಡಯರ್ ನ ಲಂಡನ್ ಅಲ್ಲಿ ಓಪನ್ ಫೈರ್ ಮಾಡಿರುವಂತ ಒಂದು ವ್ಯಕ್ತಿ ಅಂತ ಬಂದಾಗ ಶಹೀದ್ ಉಧಮ್ ಸಿಂಗ್ ಅಂತ ನಾವು ನೋಡ್ತೀವಿ. ಸೊ ಅದಾದ ನಂತರ 4 ತಿಂಗಳಲ್ಲಿ ಇವ್ರನ್ನ ಹ್ಯಾಂಗ್ ಮಾಡಿದ್ದಾರೆ. ಸೊ ಇವರ ಒಂದು ಬರ್ತ್ಡೇ ಕೂಡ ಡಿಸೆಂಬರ್ 26 ಅಂತ ನಾವಿಲ್ಲಿ ನೋಡ್ತೇವೆ. ಓಕೆ, ಸೊ ಇಷ್ಟು ಏನಂತಂದ್ರೆ
ಈ ಒಂದು December 26th ನಮ್ಮ ಹಿಸ್ಟ್ರಿಯಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಫ್ಯಾಕ್ಟ್ಸ್. ಓಕೆ, ಸೊ ಇದೇ ರೀತಿಯಾಗಿ ಹಲವಾರು ಫ್ಯಾಕ್ಟ್ಸ್ ನ ಅಂಡ್ ಹಲವಾರು ಕೋರ್ಸ್ ನ ನಾನು KPSC+ ಕ್ಯಾಟಗರಿಯಲ್ಲಿ ಮಾಡ್ತಾ ಇದ್ದೀನಿ. ಸೊ ಈ ಒಂದು KPSC+ ಕ್ಯಾಟಗರಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಆಫರ್ ಅಂತ ಬಂದ್ರೆ ಡಿಸೆಂಬರ್ ಮಂತ್ ಗೆ ಸಂಬಂಧಪಟ್ಟಂತೆ, ಸೊ 1400 rupees ಇರುವಂತಹ ಈ ಒಂದು 1 month ಸಬ್ಸ್ಕ್ರಿಪ್ಷನ್ ಜಸ್ಟ್ 249 rupees ಗೆ ನಿಮ್ಗೆ ಕೊಡ್ತಾ ಇದೀವಿ. ಸೊ ಬಟ್ ಇಲ್ಲಿ ಏನು ಅಂತಂದ್ರೆ, ನೀವು ನನ್ನ ರೆಫರಲ್ ಕೋಡ್ ಆಗಿರುವಂತಹ RITA26 ಅನ್ನೋದನ್ನ ನೀವು ಬಳಸ್ಬೇಕು. ಓಕೆ, ಸೊ ಇದನ್ನ ಯಾವ ರೀತಿಯಾಗಿ ನೀವು ಯೂಸ್ ಮಾಡ್ಬೇಕು ಆದ್ರೆ, ಸೊ ಅನ್ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡಿ, ಸೊ ಅಲ್ಲಿ ಕರ್ನಾಟಕ PSC+ ಸಬ್ಸ್ಕ್ರಿಪ್ಷನ್ ಗೆ ಹೋಗಿ, ಸೊ ಅಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅನ್ನೋ ಬಟನ್ ನ ಕ್ಲಿಕ್ ಮಾಡಿ. ಸೊ ಈ ಒಂದು ಬಟನ್ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಸೊ ಅದರಲ್ಲಿ 1 month ಕಾಲಮ್ ನ ಕ್ಲಿಕ್ ಮಾಡಿ, ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ಇಲ್ಲಿ ನನ್ನ ರೆಫರಲ್ ಕೋಡ್ ದಟ್ ಇಸ್ RITA26 ನ ಹಾಕ್ಬಿಟ್ಟು ನೀವು ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ 1400 rupees ಇರುವಂತ ಈ ಒಂದು ಲೈಕ್ ಫೀಸ್, 1 month ಸಬ್ಸ್ಕ್ರಿಪ್ಷನ್ ಅನ್ನೋದು, ಸೊ ಜಸ್ಟ್ 249 rupees ಗೆ ಆಗತ್ತೆ. ಸೊ ಇಲ್ಲಿ ಈ ಒಂದು ಕೋಡ್ ಅಪ್ಲೈ ಆಗೋದನ್ನ ನಾವು ನೋಡ್ಬೋದು. ಓಕೆ, ಸೊ ಇಷ್ಟ ಅದಾದ್ಮೇಲೆ ಪ್ರೊಸೀಡ್ ಟು ಪೇಮೆಂಟ್. ಸೊ ನಿಮ್ಗೆ ಯಾವ್ದು ಅನುಕೂಲವಾಗುತ್ತೋ ಆ ಒಂದು ಪೇಮೆಂಟ್ ಅನ್ನ ನೀವು ಪೇ ಅನ್ನ ಮಾಡ್ಬೋದು. ಸೊ ಇಷ್ಟು ಈ ಒಂದು ಥ್ರೋಬ್ಯಾಕ್ ಥರ್ಸ್ಡೇಗೆ ಸಂಬಂಧಪಟ್ಟಿರುವಂತಹ ಇನ್ಫಾರ್ಮೇಶನ್. ಸೊ ನೆಕ್ಸ್ಟ್ ಥ್ರೋಬ್ಯಾಕ್ ಥರ್ಸ್ಡೇ ಜೊತೆಗೆ ನಿಮ್ಮ ಮುಂದೆ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ.